Thank you, ma'am. Congratulations. ಸ್ಪರ್ಧಾತ್ಮಕವಾಗಿ ಮುಂದುವರಿಯುತ್ತಿರುವ ಈ ಯುಗದಲ್ಲಿ ತುಮಕೂರಿನ ಗ್ಲೋಬಲ್ ಶಾಹಿನ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಬಿಸಿಎ ಮತ್ತು ಬಿಕಾಂನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸುವುದರ ಮೂಲಕ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಇದರ ಅಂಗವಾಗಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಗ್ಲೋಬಲ್ ಶಾಹಿನ್ ಕಾಲೇಜಿನ ವ್ಯವಸ್ಥಾಪಕ ನಿರ್ದೇಶಕರು ಮಾತನಾಡಿ, ಇದು ನಮಗೆ ಸಂತಸದ ಸುದ್ದಿ. ತುಮಕೂರು ವಿಶ್ವವಿದ್ಯಾನಿಲಯದಿಂದ ನಮ್ಮ ಕಾಲೇಜಿಗೆ ಬಿಸಿಎ ಮತ್ತು ಬಿಕಾಂನಲ್ಲಿ ಉತ್ತಮ ಫಲಿತಾಂಶ ಬಂದಿದ್ದು, ಮಕ್ಕಳಿಗೆ ಉತ್ತಮ ಪ್ರೇರೇಪಣೆಯನ್ನು ನೀಡಲು ಇಂಟರ್ನ್ಯಾಷನಲ್ ಮೋಟಿವೇಟರ್ ಸ್ಪೀಕರ್ ಅನ್ನು ನಮ್ಮ ಕಾಲೇಜಿಗೆ ಕರೆಸಿದ್ದೇವೆ. ನಮ್ಮ ಕಾಲೇಜಿನ ಸುಮಾರು ವಿದ್ಯಾರ್ಥಿನಿಯರಿಗೆ MBBSನಲ್ಲಿ ಉಚಿತ ಸೀಟುಗಳು ಕೂಡ ಸಿಗುತ್ತಿದೆ. ಇದು ನಮಗೆ ಹೆಮ್ಮೆಯ ವಿಷಯ ಎಂದು ತಿಳಿಸಿದರು. ತುಮಕೂರು ಯೂನಿವರ್ಸಿಟಿಯಿಂದ BCA ಮತ್ತು BCOM 100% ರಿಸಲ್ಟ್ ಬಂದಿದೆ. ಇದು ಒಂದು ಸಂತೋಷದ ಸಮಯ. ಹಾಗೆಯೇ ಒಂದು ಸೈಯದ್ ಅಂತ ಇಂಟರ್ನ್ಯಾಷನಲ್ ಮೋಟಿವೇಟರ್ಸ್ ಒಂದು ಕರೆಸಿದ್ದೀವಿ ಮಕ್ಕಳಿಗೆ ಮಾತಾಡೋಸ್ಕೋಸ್ಕರ. ಇದೇ ಥರ PUC ಕಾಲೇಜ್ ಇದೆ ನಮ್ಮದು. PUC ಕಾಲೇಜಲ್ಲೂ ತುಂಬ ಒಳ್ಳೆಯ ರಿಸಲ್ಟ್ ಬಂದಿದೆ. ಸುಮಾರು ಮಕ್ಕಳಿಗೆ MBBS ಫ್ರೀ ಸೀಟು ಸಿಗ್ತಾಯಿದೆ. ಹಾಗಾಗಿಬಿಟ್ಟು ಇವತ್ತು ಮಕ್ಕಳಿಗೋಸ್ಕರ ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡಿದ್ವಿ. ಮತ್ತು ಇಡೀ ತುಮಕೂರು ಯೂನಿವರ್ಸಿಟಿಗೆ ನಮ್ಮ ಒಂದು ಕಾಲೇಜು ಉತ್ತಮ ರಿಸಲ್ಟ್ ಪಡೆದಿದೆ. ಮೊದಲನೇ ವರ್ಷ ಇದು ನಮ್ಮದು. ಆದರೂ BCA 100% ರಿಸಲ್ಟ್ ಬಂದಿದೆ ಮತ್ತು BCOM 100% ರಿಸಲ್ಟ್ ಬಂದಿದೆ. ಗ್ಲೋಬಲ್ ಶಾಹಿನ್ ಕಾಲೇಜಿನ ಪ್ರಾಂಶುಪಾಲರು ಮಾತನಾಡಿ, ನಮ್ಮ ಕಾಲೇಜು 2022 ಪ್ರಾರಂಭವಾಯಿತು. 2022-23 ಸಾಲಿನಲ್ಲಿ ಪ್ರಥಮ BCOM ಮತ್ತು BCA ವಿದ್ಯಾರ್ಥಿಗಳು ಪ್ರಥಮ ಸೆಮಿಸ್ಟರ್ ಪರೀಕ್ಷೆಯನ್ನು ಬರೆದಿದ್ದು ಉತ್ತಮ ಅಂಕಗಳನ್ನು ಗಳಿಸಿದ್ದಾರೆ. ಇದು ನಮ್ಮ ಕಾಲೇಜಿಗೆ ಹೆಮ್ಮೆಯ ವಿಷಯ. ಮೊದಲನೇ ಬ್ಯಾಚ್ನಲ್ಲಿ 100-100 ಫಲಿತಾಂಶ ಬಂದಿರುವುದು ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದಿದೆ ಎಂದು ತಿಳಿಸಿದರು. ಇವತ್ತು ನಮ್ಮ ಕಾಲೇಜಿನಲ್ಲಿ ಒಂದು ಸೆಲೆಬ್ರೇಷನ್ನ ನಾವು ಆಯೋಜನೆ ಮಾಡಿದ್ದೇವೆ. ಅದೇನು ಅಂತಂದರೆ BCOM ಮತ್ತು BCA 100% ರಿಸಲ್ಟ್ ಸೆಲೆಬ್ರೇಷನ್. ನಮ್ಮ ಕಾಲೇಜು 2022 ಆರಂಭ ಆಯಿತು. 2022-23 ಸಾಲಿನಲ್ಲಿ ಪ್ರಥಮ BCOM ಮತ್ತು ಪ್ರಥಮ BCA ವಿದ್ಯಾರ್ಥಿಗಳು ಪ್ರಥಮ ಸೆಮಿಸ್ಟರ್ನ ಬರೆದಿದ್ದರು. ರೀಸೆಂಟ್ಲಿ ರಿಸಲ್ಟ್ ಬಂದಿದೆ. ಆ ರಿಸಲ್ಟಲ್ಲಿ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಅದರಲ್ಲಿ ಕಡಿಮೆ ಲೀಸ್ಟ್ ಪರ್ಸೆಂಟೇಜ್ ಅಂದರೆ 74% ಇದೆ. ನಿಜವಾಗ್ಲೂ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ತುಮಕೂರು ಯೂನಿವರ್ಸಿಟಿಯಲ್ಲಿ ಹಲವಾರು ಕಾಲೇಜ್ಗಳಿದೆ. ಅದರಲ್ಲಿ ನಮ್ಮದೊಂದು ಕಾಲೇಜು, ಅದು ಪ್ರಥಮ ಬ್ಯಾಚ್ನಲ್ಲಿ 100% ರಿಸಲ್ಟ್ ಬಂದಿರೋದು ನಿಜವಾಗ್ಲೂ ತುಂಬ ಸಂತೋಷದ ವಿಚಾರ. ಹಾಗಾಗಿ ಆ ಎಲ್ಲ ವಿದ್ಯಾರ್ಥಿಗಳನ್ನ ಮತ್ತು ಪೋಷಕರನ್ನು ನಾವು ಪ್ರೋತ್ಸಾಹಿಸಬೇಕು ಹಾಗೂ ಸನ್ಮಾನ ಮಾಡುವಂತಹ ದೃಷ್ಟಿಯಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಕಾಲೇಜಿನ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುವುದಕ್ಕೆ, ಅವರಿಗೆ ಹುರಿದುಂಬಿಸುವುದಕ್ಕೆ ಇಂಟರ್ನ್ಯಾಷನಲ್ ಮೋಟಿವೇಟರ್ ಸ್ಪೀಕರ್ ಅನ್ನು ಕೂಡ ಕರೆಸಲಾಗಿತ್ತು. ಜೊತೆಗೆ ತುಮಕೂರು ನಹೀದಾ ಜಮ್ಜಮ್ ಅವರನ್ನು ಕೂಡ ಕರೆಸಲಾಗಿತ್ತು. ಅದೇ ಒಂದು ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬಂದ್ರೆ, ಒಂದು ಕೆರಿಯರ್ ಗ್ರೋತ್ ಆಯ್ತು ಅಂದ್ರೆ ನೀವು ಅನ್ನೋದನ್ನ ಗುರುತಿಸ್ಕೊಂತೀರ. ಬಟ್ ಮೀನ್ ವೈಲ್ ನಿಮಗೆ ಪೇಷನ್ಸ್ ಇರಬೇಕು. ಈ ಒಂದು ಕನ್ಸಿಸ್ಟೆನ್ಸಿ ಜೊತೆ ಪೇಷನ್ಸ್. ಈ ಪೇಷನ್ಸ್ ಏನು ಅಂತ ಅಂದ್ರೆ, ಒಂದು ಗ್ರೇಟೆಸ್ಟ್ ಎಕ್ಸಾಂಪಲ್ ಏನು ಅಂತ ಅಂದ್ರೆ, MS ಧೋನಿ ಬಗ್ಗೆ ಗೊತ್ತಿದೆ ಅಲ್ವಾ ಎಲ್ಲರಿಗೂ? ಕ್ರಿಕೆಟರ್ MS ಧೋನಿ, ಅವ್ರು ಡೆಬ್ಯೂ ಮಾಡಿದ ಈ ವರ್ಷ ಯಾವುದು? ಎಷ್ಟು ವರ್ಷಕ್ಕೆ ಅವ್ರು ಡೆಬ್ಯೂ ಮಾಡಿದ್ರು? ಅಟ್ ದಿ ಏಜ್ ಆಫ್ 24 or 25. ಅವ್ರು ಎಲಿಜಿಬಲ್ ಇರ್ಲಿಲ್ವಾ Under-18 ಆಡೋದಕ್ಕೆ? ಇತ್ತ ಇಲ್ವೋ? ಇದ್ರು. ಅವ್ರು ದಿಲೀಪ್ ಟ್ರೋಫಿ Under-18 ಆಡೋದಕ್ಕೆ ಹೋದ್ರು, ಬಟ್ ಅವ್ರ ಫ್ಲೈಟ್ ಮಿಸ್ ಆಯ್ತು. ಅದಾದ್ಮೇಲೆ ಗರ್ಲ್ ಫ್ರೆಂಡ್ಸ್ ಹತ್ತೋದ್ರು, ಅದಾದ್ಮೇಲೆ TTA ಆದ್ರು. ಅಲ್ಲಿ ಒಂದು ರೈಲ್ವೆ ಸ್ಟೇಷನ್ ಕೂತ್ಕೊಂಡು ಅವ್ರಿಗೆ ಜ್ಞಾನೋದಯ ಆಗುತ್ತೆ, ನಾನು ಎಲ್ಲೋ ಹೋಗ್ಬೇಕಿತ್ತ, ನಾನು ಯಾಕೆ ಇಲ್ಲಿದ್ದೀನಿ? ಕಾಸ್ಮೋಸ್ ಹ್ಯಾಡ್ ಡಿಫ್ರೆಂಟ್ ಪ್ಲಾನ್ಸ್ ಫಾರ್ ಹಿಮ್. ಹಿ ವಾಂಟೆಡ್ ಹಿಮ್ ಟು ಮೇಕ್ ಕ್ಯಾಪ್ಟನ್ ಕೂಲ್. ಅದಕ್ಕೋಸ್ಕರ ಈಗ ಯಾವುದೇ ಮ್ಯಾಚ್ ಬರಲಿ ಧೋನಿ ಅನ್ನೋ ಸೈಡ್ ಇಡಕ್ಕಾಗತ್ತ ನಾವು? ಅದಕ್ಕೆ ಯಾವಾಗಲೂ ನಿಮ್ಮ ಲೈಫಲ್ಲಿ ಸಣ್ಣ ಪುಟ್ಟ ಅಚೀವ್ಮೆಂಟ್ ಸಿಗ್ತಾ ಇರುತ್ತೆ, ಅಷ್ಟಕ್ಕೆ ನೀವು ಸೆಟ್ಲ್ ಆದರೆ ಸೆಟ್ಲ್ ಆದಂಗೆ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಕಾಲೇಜಿನ ಎಲ್ಲ ಉಪನ್ಯಾಸಕರು, ವಿದ್ಯಾರ್ಥಿಗಳು, ಪೋಷಕರು, ಕಾಲೇಜಿನ ಸಿಬ್ಬಂದಿಗಳು ಹಾಜರಿದ್ದರು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು. ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.